ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ನುಗ್ಗೆಕಾಯ್ದು ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗ್ರೇವಿ ಅಂದರೆ ಇದಕ್ಕೆ ನಾನು ಯಾವುದೇ ರೀತಿ ತೆಂಗಿನಕಾಯಿ ಏನೂ ಹಾಕ್ತಾ ಇಲ್ಲ. ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು ಸೊಪ್ಪು, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಹಾಕಿ ಸ್ವಲ್ಪ ಗ್ರೇವಿ ಅಂತಂದರೆ ಗೊಜ್ಜು ಥರನೂ ಬರುತ್ತೆ, ಗ್ರೇವಿ ಥರನೂ ಬರುತ್ತೆ. ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ, ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಗೊಜ್ಜು ಥರ ಆಗುತ್ತೆ. ಇವಾಗ ನೋಡಿ, ನಾನು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಮಗೆ ನುಗ್ಗೆಕಾಯಿ ಎಷ್ಟು ಬೇಕೋ ಅಷ್ಟು, ಮೇಲ್ಗಡೆ ಸಿಪ್ಪೆಯನ್ನು ತೆಗಿಯೋಕೆ ಹೋಗಿಲ್ಲ ನಾನು. ನೀಟಾಗಿ ತೊಳೆದು ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಆಪಲ್ ಟೊಮೆಟೊ ದೊಡ್ಡದಾಗಿರೋದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಬಾಣಲಿಯಲ್ಲಿ ಒಂದು ಗ್ಲಾಸ್ ನೀರಷ್ಟು ಇಟ್ಕೊಂಡಿದ್ದೀನಿ. ಫಸ್ಟು ನಾವು ತೊಗೊಂಡಿರೋಂಥ ನುಗ್ಗೆಕಾಯಿನ ಬೇಯಿಸ್ಕೊಬಿಡೋಣ ಸ್ವಲ್ಪ ಉಪ್ಪಾಕಿ. ಆವಾಗ ಈಸಿ ಆಗುತ್ತೆ ನಮಗೆ, ಬೇಗ ಫ್ರೈ ಮಾಡ್ಕೋಬೋದು. ಮತ್ತು ಉಪ್ಪು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳಕ್ಕೋದ್ರೆ ಸ್ವಲ್ಪ ಬೆಂದಿರಲ್ಲ. ಆಮೇಲೆ ನಾನು ಸ್ವಲ್ಪ ನೋಡಿ ಥರ ಸಣ್ಣ ಸಣ್ಣ ತೊಗೊಂಡ್ರೆ ಫ್ರೈ ಮಾಡ್ಬೇಕಾದ್ರೆ ಬೆಂದ್ಬಿಡುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿದೆ ಇದು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ, ಇದಕ್ಕೆ ನೀರು ಹಾಕಿದ್ದೀನಿ. ಒಂದು ಕಾಲು ಚಮಚದಷ್ಟು ಪುಡಿ ಉಪ್ಪು ಹಾಕಿ ಒಂದು 5 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ಬಿಡೋಣ. ಇದನ್ನು ನೋಡಿ ಬೇಯ್ತಾ ಇದೆ. ನೀವೇನು ಗೊತ್ತಾ, ಇದನ್ನ ನೀರು ಹಾಕೊಂಡು ಬೇಯಿಸಿದಾಗ ಜಾಸ್ತಿ ನೀರು ಹಾಕೊಂಡು ಬೇಯಿಸಕ್ಕೆ ಹೋಗ್ಬಿಟ್ರೆ ನೀರು ವೇಸ್ಟ್ ಆಗಿಬಿಟ್ರೆ ಇದರಲ್ಲಿರೋ ಸಾರಾಂಶ ಎಲ್ಲ ಹೊರಟೋಗುತ್ತೆ. ಸುಮ್ಮನೆ ಒಂದು ಗ್ಲಾಸ್, ಇದು ಎಷ್ಟು ತೊಗೊಂಡಿರ್ತೀರ ನೀವು ನುಗ್ಗೆಕಾಯಿ, ಅಷ್ಟು ಮುಳುಗೋಷ್ಟು ಹಾಕ್ಬಿಟ್ರೆ ಸಾಕು. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ನಾವು ಪ್ಲೇಟ್ ಮುಚ್ಚಿಟ್ಟಿರ್ತೀವಿ, ಆಮೇಲೆ ತೆಗೆದುಬಿಟ್ರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಆವಾಗ ನೀರು ವೇಸ್ಟ್ ಆಗಲ್ಲ, ಚೆನ್ನಾಗೂ ಇರುತ್ತೆ. ಇವಾಗ ನಾನು ಪ್ಲೇಟ್ ತೆಗೆದಿದ್ದೀನಿ, ಒಂದು 5 ನಿಮಿಷ ಆದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ನೋಡಿ, ಇವಾಗ ಸ್ವಲ್ಪ ಹೊತ್ತು ನಾವು ಮೇಲ್ಗಡೆ ಇರೋ ಮುಚ್ಚಳನ ತೆಗೆದ ಮೇಲೆ ಎಷ್ಟು ಚೆನ್ನಾಗಿ ನೀರು ಡ್ರೈ ಆಗಿದೆ. ಇವಾಗ ಸ್ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ, ಒಂದು ಪ್ಲೇಟ್ಗೆ ತೆಗೆದ್ಬಿಡೋಣ ಪೂರ್ತಿ. ನೋಡಿ, ಇವಾಗ ನುಗ್ಗೆಕಾಯಿ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ಡ್ರೈ ಆಗಿ ಬಿಟ್ಬಿಡೋಣ, ಪೂರ್ತಿ ಇವಾಗ ಒಣಗ್ದಂಗೆ ಆಗಿದೆ. ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಕಡಿಮೆ ಇಡ್ಸ್ಕೊಳುತ್ತೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ, ಇಲ್ಲಾಂದರೆ ಎಣ್ಣೆ ಜಾಸ್ತಿ ಇಟ್ಕೊಳುತ್ತೆ. ನೋಡಿ, ನಾನು ವೀಡಿಯೋ ಮಾಡಬೇಕಾದ್ರೆ ಸಣ್ಣ ಸಣ್ಣ ಡಿಸ್ಟರ್ಬೆನ್ಸ್ ಇರುತ್ತೆ, ಈಚೆ ಕಡೆ ನಾನು ಎಷ್ಟೇ ಸೈಲೆಂಟಾಗಿ ಮಾಡೋಕ್ಕೂ ಸ್ವಲ್ಪ ಸ್ವಲ್ಪ ನಿಮಗೆ ಕೇಳಿಸುತ್ತೆ. ಸ್ವಲ್ಪ ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ನೀವು ಯಾವುದೇ ಅಡುಗೆಗೆ ಹಾಕಿದ್ರು ಅಷ್ಟೇ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಆವಾಗ್ಲೇ ಅದು ಫ್ಲೇವರ್ ಎಲ್ಲ ಎಣ್ಣೆಲಿ ಬಿಟ್ಕೊಳ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಿಡಿಯಕ್ಕೆ ಮುಂಚೆನೆ ಏನು ಹಾಕೊಳಕ್ ಹೋಗ್ಬೇಡಿ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ನಿಮ್ಗೆ ಇವಾಗ ಗಲೀಜ ಕಾಣ್ತಾ ಇರ್ಬೋದು ಬಾಣಲಿ, ಏನಕ್ಕಪ್ಪ ಅಂತಂದ್ರೆ ನಾನು ನುಗ್ಗೆಕಾಯಿ ಬೇಯಿಸ್ಕೊಂಡಿರೋ ಬಾಣಲಿಗೆನೆ ಹಾಕೊಂಡಿದ್ದೀನಿ. ಯಾಕೆ ಸುಮ್ಮನೆ ಪಾತ್ರೆಗಳು ಮಾಡ್ಕೋಬೇಕು ಅಂತ ಅದಕ್ಕೆ ಹಾಕೊಂಡಿದ್ದೀನಿ. ನೋಡಿ, ಇವಾಗ ಜೀರಿಗೆ ಹಾಕಿದ ತಕ್ಷಣನೆ ಹಚ್ಚಿರೋಂಥ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಈರುಳ್ಳಿನ ಸ್ವಲ್ಪ ಹಸಿಟ್ಟು ಮೇಲೆ ಹೋಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಕೈ ಬಿಡ್ದಂಗೆ ಇದನ್ನು ಹುರ್ಕೊಳ್ಳೋಣ. ನೋಡಿ, ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಜೊತೆಗೇನೆ ಕರಿಬೇವು ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಹಸಿಟ್ಟು ಮೇಲೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಳ್ಳೋಣ ಹಾಗೆ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಮೇಲೆ ಕರಿಬೇವು ಹಾಕೊಂಡಿದ್ದೀನಿ. ಇವಾಗ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ನಾವು ನುಗ್ಗೆಕಾಯಿಗೂ ಬೇಯಕ್ಕೆ ಹಾಕೊಂಡಿರ್ತೀವಿ, ಜಾಸ್ತಿ ಆಗ್ಬಿಡುತ್ತೆ. ನೋಡಿಕೊಂಡು ಬೇಗ ಸಾಫ್ಟಾಗಿ ಬೇಯಬೇಕಲ್ಲೋ ಟೊಮೆಟೊ ಹಣ್ಣು ಅಂತ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯಿದೆ, ಅದುವರೆಗೂ ಇದನ್ನು ಹಾಗೆ ಬಿಟ್ಬಿಡೋಣ. ಇವಾಗ ನೋಡಿ, ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ನಾನು ಇದಕ್ಕೆ ಖಾರಕ್ಕೆ ಏನೂ ಹಾಕೊಂಡಿಲ್ಲ. ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರನ್ನ ಒಂದು ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಕೂಡ ನೀವು ಸೇರಿಸ್ಕೋಬೋದು. ಬಟ್ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು 1/2 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಹೇಗಿದ್ರೆ ಇವಾಗ ನಾವು ನುಗ್ಗೆಕಾಯಿ ಆಲ್ರೆಡಿ ಬೇಯಿಸ್ಕೊಂಬಿಟ್ಟಿದ್ದೀವಿ, ಅದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಹಾಕೊಂಡು ಒಂದ್ಸತಿ ನೀರೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಏನಾದರೂ ಸ್ವಲ್ಪ ಗೊಜ್ಜು ಗೊಜ್ಜು ಥರ ಇದೆ ಅಂತಂದರೆ ಇದಕ್ಕೆ ಒಂದು 1/4 ಗ್ಲಾಸ್ ಅಷ್ಟು ಇವಾಗ ನಾನು ನೀರು ಹಾಕೊಳ್ತಾ ಇದ್ದೀನಿ. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಇದು. ನೋಡಿ, ನಾವು ಸಾಂಬಾರು ಏನಾದರೂ ಮಾಡಿದಾಗ ಈ ಥರ ಮಾಡ್ಕೊಂಬಿಟ್ರೆ ಅನ್ನಕ್ಕೆ ಆರಾಮ್ಸೆ ತಿನ್ಬೋದು ಇದನ್ನು. ನೋಡಿ, ನುಗ್ಗೆಕಾಯಿ ತಿಂದಿದ್ದವ್ರು ಕೂಡ ತಿಂತಾರೆ, ಇಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಹಾಗೆ ಇದನ್ನು ಕ್ಲೋಸ್ ಮಾಡಿಕೋಣ. ಇವಾಗ ನೋಡಿ, 5 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತು ಕಲರ್ ಕೂಡ ಆಗಿದೆ. ಇವಾಗ ನಾವೇನು ಮಾಡೋಣ, ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ
ಬೆಂದಿರುತ್ತೆ ಆಲ್ರೆಡಿ. ಇವಾಗ ಇದನ್ನ ಆಫ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ನೋಡಿ, ಇವಾಗ ಬಿಸಿ ಬಿಸಿಯಾಗಿ ತುಂಬಾನೇ ಸಿಂಪಲ್ ಆಗಿ ಅಷ್ಟೇ ಫಾಸ್ಟ್ ಆಗಿ ನಾವು ರೈಸ್ ಮಾಡ್ಕೊಂಡಿದ್ದಾಗ ಸಾಂಬಾರ್ ಏನು ಮಾಡ್ಕೊಳಕ್ ಹೋಗಿಲ್ಲ. ತುಂಬಾ ಎಲ್ಲರೂ ಬೇರೆ ಕಡೆ ಊರ್ಗೆ ಹೋಗ್ಬಿಟ್ಟು ಬಂದಿರ್ತೀವಿ, ಆ ಸಾಂಬಾರ್ ಎಲ್ಲ ಏನಪ್ಪ ಮಾಡೋದು ಅಂದಾಗ ಈ ತರ ನುಗ್ಗೆಕಾಯಿ ಇದ್ರೆ. ಇವಾಗ ಹೆಂಗಿದ್ರು ನುಗ್ಗೆಕಾಯಿ ಸೀಸನು, ಈ ಸೀಸನ್ ಟೈಮಲ್ಲಿ ಇದನ್ನ ಎಷ್ಟು ಸದರ ನಾವು ರೆಸಿಪಿ ಮಾಡ್ಕೊಂಡು ತಿಂದ್ರು ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ನೋಡಿ, ಇವಾಗ ಅನ್ನಕ್ಕೆ ಗೊಜ್ಜು ಕೂಡ ಆಗುತ್ತೆ, ಪಕ್ಕಕ್ಕೆ ಇದು ಪಲ್ಯ ತರ ಕೂಡ ಆಗುತ್ತೆ. ನಿಮ್ಗೆ ಏನಾದ್ರು ಜಾಸ್ತಿ ಇನ್ನೂ ಗೊಜ್ಜು ಏನಾದ್ರು ಬೇಕಾದ್ರೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರೆ ಆಮೇಲೆ ನೀರು ಹಾಕೊಂಡ್ರೆ ಸ್ವಲ್ಪ ಗ್ರೇವಿ ತರ ಆಗುತ್ತೆ. ಗೊಜ್ಜು ತರ ಬೇಕು ಅಂದ್ರೆ ನೀರು ಹಾಕೊಳಕ್ ಹೋಗ್ಬೇಡಿ. ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.